ಕರ್ನಾಟಕ ಲಾಕ್ಡೌನ್, ಇಡೀ ಕರ್ನಾಟಕ ಬಂದ್, ಎಲ್ಲ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಜನ ಕೇಳಿಸ್ಕೊಳ್ತಾ ಇಲ್ಲ. ಜನ ಜಾಗೃತಿ ಬಗ್ಗೆ ಮಾಧ್ಯಮಗಳ ಪಾತ್ರ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ವರದಿಗಾರಿಕೆ ಮಾಡುವ ಪತ್ರಕರ್ತರಿಗೆ ಪ್ರಧಾನಿ ಮೋದಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿ ಪತ್ರಿಕೆಗಳಿಂದ ಕೊರೋನಾ ವೈರಸ್ ಹರಡುವ ವದಂತಿ ಇದೆ. ಸೊ ಯಾವುದೇ ವೈರಸ್ ಪೇಪರ್ ಮೂಲಕ ಹಬ್ಬೋದಿಲ್ಲ. ಸೊ ಪ್ಲೇಗ್, ಎಬೋಲಾದಂತಹ ರೋಗಗಳ ಬೆಳೆಯೂ ಕೂಡ ಸುದ್ದಿ ಪತ್ರಿಕೆ ಹಂಚಿಕೆಯಾಗಿದೆ. ಸುದ್ದಿ ಮಾಧ್ಯಮ ಒಂದು ಹೊಣೆಗಾರಿಕೆ ಮತ್ತು ಮುದ್ರಣ ಮಾಧ್ಯಮ ಒಂದು ಪ್ರಮಾಣ. ಸೊ ರಾಜ್ಯದ ಎಲ್ಲ ಸುದ್ದಿ ಪತ್ರಿಕೆಗಳಲ್ಲಿ ವಿಶೇಷ ಸಂಪಾದಕೀಯವನ್ನು ಕೂಡ ಇದೆ. ಕೊರೋನಾ ವೈರಸ್ ಜನಜಾಗೃತಿ ಬಗ್ಗೆ ಮಾಧ್ಯಮಗಳ ಪಾತ್ರ ದೊಡ್ಡದು ಅನ್ನೋದನ್ನು ಪ್ರಧಾನಿಗಳು ಹೇಳ್ತಾ ಇದ್ದಾರೆ. ಯಾವುದೇ ವೈರಸ್ ಪೇಪರ್ ಮೂಲಕವಾಗಿ ಹಬ್ಬೋದಿಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಸೊ ಸಂಪಾದಕೀಯದಲ್ಲಿ ಎಲ್ಲವೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳಿರುವಂಥ ಎಲ್ಲ ವಿಚಾರಗಳನ್ನು ಕೂಡ ಪತ್ರಿಕೆಗಳಲ್ಲಿ ನಿಮಗೆ ಹಾಕಿದ್ದಾರೆ. ಸಂಪಾದಕೀಯದಲ್ಲಿ ನಿಮಗೆ ಸಂಪಾದಕೀಯದಲ್ಲಿರುವಂಥ ವಿಚಾರವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಆ ಸಂಪಾದಕೀಯದಲ್ಲಿ ಹೇಳಿರುವಂಥ ಅಂಶಗಳೇನು ಅಂತಂದರೆ, ಯಾವುದೇ ರೀತಿಯಾಗಿ, ಸೊ ಹಲವು ರೀತಿಯಾಗಿ ಹೇಳ್ತಾ ಇದ್ರು, ಪೇಪರ್ಗಳಿಂದಾಗಿ ಈ ಸೋಂಕು ವೈರಸ್ ಹರಡಿಬಿಡುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟು ಹೇಳಿದ್ದಾರೆ, ಯಾವುದೇ ವೈರಸ್ಗಳು ಈ ಪತ್ರಿಕೆಗಳ ಮೂಲಕವಾಗಿ ಹರಡೋದಿಲ್ಲ ಅನ್ನೋದನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಯಾವುದೇ ಸುಳ್ಳು ಸುದ್ದಿಗೆ ಕಿವಿಗೊಡಬೇಡಿ ಅನ್ನೋದನ್ನು ಈಗ ಹಲವು ಪತ್ರಿಕೆಗಳ ಸಂಪಾದಕೀಯದಲ್ಲಿ ಬರೆದಿದ್ದಾರೆ. ಜೊತೆಗೆ ಪ್ರಧಾನಮಂತ್ರಿಗಳು ಕೂಡ ಯಾರೆಲ್ಲ ವರದಿಗಾರಿಕೆಯನ್ನು ಮಾಡ್ತಾ ಇದ್ದಾರೋ, ಜೊತೆಗೆ ವರದಿಗಾರಿಕೆಯನ್ನು ಆಚೆ ಮಾಡ್ತಾ ಇರುವಂಥವ್ರು, ಜೊತೆಗೆ ಕಚೇರಿಯಲ್ಲಿದ್ದಂಥವ್ರು, ಜೊತೆಗೆ ಕೆಲವು ಮಾಧ್ಯಮಗಳಲ್ಲಿ ಅವರಿಗೆ ಮನೆಯಲ್ಲಿದ್ದುಕೊಂಡು ಕೆಲಸ ಮಾಡೋಕೆ ಹೇಳಿದ್ದಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಅವರು ಟ್ವೀಟ್ ಮಾಡಿ ಪ್ರಧಾನಿಗಳು ಒಂದು ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಅಂತೇಳಿ ಒಂದಿಷ್ಟು ಉತ್ಸಾಹ ತುಂಬುವಂಥ ಕೆಲಸವನ್ನು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಜೊತೆಗೆ ಇವತ್ತಿನ ಎಲ್ಲ ಸಂಪಾದಕೀಯದಲ್ಲೂ ಕೂಡ ಅವರು ಹೇಳಿರುವಂಥ ಅಂಶಗಳನ್ನು ಇವತ್ತು ಒಳಗೊಂಡಂತೆ ಬರೆದಿದ್ದಾರೆ.